एक ऐतिहासिक निर्णय कांग्रेस वर्किंग कमेटी ने लिया है और यूनैनिमसली लिया है। हमारे चीफ मिनिस्टर ने भी डिसीजन लिया है कि वो भी राजस्थान में, कर्नाटक में, छत्तीसगढ़ में, हिमाचल में कास्ट सेंसस को आगे बढ़ाएंगे। आई थिंक इट इज ए वेरी वेरी प्रोग्रेसिव स्टेप, अ वेरी पावरफुल स्टेप फॉर द इमेंसिपेशन ऑफ द पुअर पीपल इन आवर कंट्री। द इंटायर कांग्रेस पार्टी हैज डिसाइडेड दैट इट इज गोइंग टू होल हार्टेडली नॉट जस्ट सपोर्ट द आइडिया ऑफ द कास्ट सेंसस बट फोर्स द बीजेपी टू कैरी आउट द कास्ट सेंसस और देन गेट आउट ऑफ द वे सो वी कैन कैरी आउट द कास्ट सेंसस। कास्ट सेंसस को लेकर हम पिछले दो साल से वक्तव्य दे रहे हैं, जातिगत जनगणना होना चाहिए, इसमें कोई दिक्कत नहीं है। ಈ ಜಾತಿಯ ಚಟವನ್ನ ಅಂಟಿಸಿಕೊಂಡಿರುವಂತ ರಾಹುಲ್ ಗಾಂಧಿ ಜಾತಿಯ ಚಟವನ್ನ ಬಿಡೋ ಲಕ್ಷಣನೇ ಕಾಣ್ತಾ ಇಲ್ಲ. ಜಾತಿ 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 ಎಲ್ಲಿ ನೋಡಿದ್ರು ಓಬಿಸಿ, ಆದಿವಾಸಿ, ದಲಿತ, ಎಸ್ಸಿ ಎಸ್ಟಿ, ಇದ್ರಲ್ಲಿ ಈ ಜಾತಿ, ಅದ್ರಲ್ಲಿ ಆ ಜಾತಿ, ಅವ್ರಿಗೇನು ಕೊಟ್ರಿ, ಇವ್ರಿಗೇನು ಕೊಟ್ರಿ. ನರೇಂದ್ರ ಮೋದಿ ಹೇಳ್ತಾರೆ ಜಾತಿ ಇರೋದು ನಾಲ್ಕೇನೆ, ಮಹಿಳೆಯರು, ಬಡವರು, ರೈತರು, ಯುವಕರು ಅಂತ. ಈ ನಾಲ್ಕು ಜಾತಿಗಳನ್ನು ಗ್ಯಾನ್ ಅಂತ ಏನು ಹೇಳ್ತಾರೆ ಅದನ್ನು ಕಾನ್ಸಂಟ್ರೇಟ್ ಮಾಡಿಕೊಂಡು ನಾವು ಭಾರತದ ಅಭಿವೃದ್ಧಿನ ಬಯಸ್ತೀವಿ ಹೊರತು ಬೇರೆ ಯಾವ ಜಾತಿನೂ ಇಲ್ಲ, ಯಾವ ಜಾತಿನೂ ಅಲ್ಲ ಅಂತ. ಆದರೆ ಈ ಜಾತಿ ಚರ್ಚೆ ಮತ್ತ್ಯಾಕೆ ಬರ್ತಿದೆ ಅಂತ ಹೇಳಿದರೆ, ಜಾತಿಯ ಬಗ್ಗೆ ಇಷ್ಟು ಕಳಕಳಿ ಇರುವಂಥ ರಾಹುಲ್ ಗಾಂಧಿ ಕೆಲವೊಂದು ಕೆಲಸಗಳನ್ನು ಮಾಡಿದರೆ ಗೊತ್ತಾಗುತ್ತೆ ಅವರು ನಿಜಕ್ಕೂ ಜಾತಿಯ ಬಗ್ಗೆ ಕನ್ಸರ್ನ್ ಹೊಂದಿದಾರ ಅಂತ. ಇನ್ನು ಇವತ್ತು ಕಂಗನಾ ರಾಣಾವತ್ ಹೇಳಿದ್ದಾರೆ ಎಲ್ಲರೂ ಇದೆ ಜಾತಿ, ಜಾತಿ ಇರೋದು ಮೂರೇ, ಒಂದು ಮಹಿಳೆಯರು, ಇನ್ನೊಂದು ರೈತರು, ಇನ್ನೊಂದು ಬಡವರು ಅಂತ. ಜಾತಿ ಬಗ್ಗೆ ಚರ್ಚೆ ಬರೋದು ಯಾಕೆ ಅಂತ ಹೇಳಿದರೆ ಓಟನ್ನು ಪಡ್ಕೊಳ್ಳೋದಕ್ಕೆ. ಈಗ ರಾಹುಲ್ ಗಾಂಧಿ ಮೊನ್ನೆ 90% ಜಾತಿ ಏನಿದಾರಲ್ಲ, ಅಂದರೆ 90% ಈ OBC ಏನಿದ್ದಾರೆ ಅವ್ರಿಗೇನು ಸಿಕ್ಕೋದೇ ಇಲ್ಲ, ಅವ್ರಿಗೇನು ಕೊಟ್ಟೇ ಇಲ್ಲ ಈ ಸರ್ಕಾರಗಳು. ಯಾವುದೇ ರೀತಿಯ ಮಿಸ್ ವರ್ಲ್ಡ್, ಮಿಸ್ ಇಂಡಿಯಾ ಏನಿದೆ, ಈ ಮಿಸ್ ಇಂಡಿಯಾದಂಥ ಕಂಟೆಸ್ಟ್ಗಳಲ್ಲಿ, ಬ್ಯೂಟಿ ಕಂಟೆಸ್ಟ್ಗಳಲ್ಲಿ, ಬ್ಯೂಟಿ ಪೇಜೆಂಟ್ಗಳಲ್ಲಿ, ಅಥವಾ ಬಾಲಿವುಡಲ್ಲಿ ಎಷ್ಟು ಜನ OBC ಅವರಿದ್ದಾರೆ, ಎಷ್ಟು ಜನ ದಲಿತರಿದ್ದಾರೆ, ಎಷ್ಟು ಜನ ಆದಿವಾಸಿಯರಿದ್ದಾರೆ, ಅವರಿಗೆಲ್ಲ ಫೋಕಸ್ಸೇ ಸಿಕ್ಕೋದಿಲ್ಲ ಅನ್ನುವಂತಹ ಒಂದು ವಾದವನ್ನು ಮುಂದಿಡ್ತಾರೆ. ಈ ರಾಹುಲ್ ಗಾಂಧಿ ವಾದಕ್ಕೆ ಜನ ಏನು ತಿಳ್ಕೊತಾರೋ ಗೊತ್ತಿಲ್ಲ. ಆದರೆ ಇದನ್ನೆಲ್ಲ ರಾಹುಲ್ ಗಾಂಧಿ ರಿಸರ್ಚ್ ಮಾಡ್ತಾರ, ಇದರ ಅವಶ್ಯಕತೆ ಇದೆಯಾ? ಟ್ಯಾಲೆಂಟ್ ಇದ್ದವರು ಯಾವ ಕ್ಷೇತ್ರದಲ್ಲಿ ಬೆಳಿಬೇಕೋ ಅಲ್ಲಿ ಬೆಳೀತಾ ಇದ್ದಾರೆ ಅಂತ ಒಂದಷ್ಟು ಜನ ಮಾತಾಡ್ತಾ ಇದ್ರೆ, ಈಗ ಹಾಗಾದರೆ ರಾಹುಲ್ ಗಾಂಧಿ ಜಾತಿ ಗಣತಿ ಅಂತ ಹೇಳ್ತಾರಲ್ಲ, ಅವರ ಪಕ್ಷನೇ ಅಧಿಕಾರದಲ್ಲಿದೆಯಪ್ಪ ಕರ್ನಾಟಕದಲ್ಲಿ, ತೆಲಂಗಾಣದಲ್ಲಿ, ಹಿಮಾಚಲದಲ್ಲಿ. ಇಲ್ಲಿ ಜಾತಿ ಗಣತಿನ ಮಾಡಿಸಿ ಅಲ್ವಾ? ಜಾತಿ ಗಣತಿ ಮಾಡಲೇಬೇಕು ಅಂತ ಅನ್ನೋದಾದರೆ ತಾವು ಏನು ಮಾಡ್ಬೋದು ಅಲ್ಲಿ ಅದನ್ನು ಮಾಡಿ ತೋರಿಸಿ ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಹೇಳಿ. ಆಗ ಕೇಂದ್ರ ಸರ್ಕಾರ ಮಾಡಲಿಲ್ಲ ಅಂತಂದರೆ ಆವಾಗ ನೋಡಿ ನೀವು ಹೇಳೋದ್ರಲ್ಲಿ ಸತ್ಯ ಇದೆ. ನಿಮಗೆ ಸಾಧ್ಯ ಇರೋಂಥ ಕರ್ನಾಟಕದಲ್ಲಿ, ಹಿಮಾಚಲದಲ್ಲಿ, ತೆಲಂಗಾಣದಲ್ಲಿ ಜಾತಿ ಗಣತಿ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? ಈಗ ಸಂಪೂರ್ಣ ಬಹುಮತದ ಸರ್ಕಾರ ಇದೆ. ಒಂದು ಜಾತಿ ಗಣತಿ ವರದಿನ ತಗೊಂಡು ಅದನ್ನು ಜನರ ಮುಂದೆ ಇಡೋದಕ್ಕೆ ಸಿದ್ದರಾಮಯ್ಯನವ್ರಿಗೆ ಆಗ್ತಾ ಇಲ್ಲ, ಭಯ ಆಗ್ತಾ ಇದೆ. ಜಾತಿ ಗಣತಿ ವರದಿನ ಮುಂದಿಡೋಕ್ಕೆ ಹೊರಟಿದ್ದೇ ತಡ ವೀರಶೈವ ಮಹಾಸಭಾ, ಲಿಂಗಾಯತ ಸ್ವಾಮೀಜಿಗಳು, ಈ ಕಡೆ ಒಕ್ಕಲಿಗ ಸ್ವಾಮೀಜಿಗಳು, ಒಕ್ಕಲಿಗ ಸಂಘಟನೆಗಳು CM ಮೇಲೆ ಮುಗಿಬಿದ್ದಿವೆ. ಯಾಕಂದರೆ SC ST ಅವರ ಜಾತಿಯ ಜನಸಂಖ್ಯೆ ಹೆಚ್ಚಾಗುತ್ತೆ. ಜಾತಿ ಗಣತಿಯಲ್ಲಿ SC ST ಜನಸಂಖ್ಯೆ ಜಾಸ್ತಿ ಕಂಡ್ರೆ ಅವರಿಗೆ ರಾಜಕೀಯ ಮಹತ್ವ ಶುರುವಾಗುತ್ತೆ, ಆ ಒಂದು ಪಂಗಡಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಾಗುತ್ತೆ. ಯಾವ ವರ್ಗವನ್ನು ಸಿದ್ದರಾಮಯ್ಯನವರು ಪ್ರತಿನಿಧಿಸ್ತಾರೋ, ಯಾವ ವರ್ಗವನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿನಿಧಿಸ್ತಾರೋ, ಯಾವ ವರ್ಗದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಇದ್ದಾರೋ, ಸೊ ಅವ್ರನ್ನೇ CM ಮಾಡಿಲ್ಲ, ಪರಮೇಶ್ವರ್ ಅವ್ರನ್ನೇ CM ಮಾಡಿಲ್ಲ. CM ಆಗಿದ್ದ್ಯಾರು? ಕುರುಬರು, ಒಕ್ಕಲಿಗರು, ಲಿಂಗಾಯತರು, ಇವ್ರು CM ಹಾಕ್ಕೊಂಡು ಬಂದಿದ್ದಾರೆ. ಹೆಚ್ಚು ಜನಸಂಖ್ಯೆ ಇರುವಂಥ ಸಮುದಾಯ SC ST ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಇಲ್ಲ ಅನ್ನುವಂಥ ಒಂದು ಆಕ್ರೋಶ ವ್ಯಕ್ತ ಆಗುತ್ತೆ. ಆ ಕಾರಣಕ್ಕೆ ಸ್ವತಃ ಸಿದ್ದರಾಮಯ್ಯನವರಿಗೆ ಅದನ್ನು ಸ್ವೀಕರಿಸೋದಕ್ಕೆ, ಜಯಪ್ರಕಾಶ್ ಹೆಗಡೆಯವರ ಏನು ವರದಿ ಇತ್ತೋ ಅದನ್ನು ಜನರ ಮುಂದಿಡೋದಕ್ಕೆ ಎಲ್ರಿಗೂ ಭಯ ಇದೆ. SC ST ಜನಸಂಖ್ಯೆ ಸೇರಿಕೊಂಡ್ರೆ ಅದೇ ಅತ್ಯಂತ ದೊಡ್ಡ ವರ್ಗ ಆಗುತ್ತೆ, ಸಮುದಾಯ ಆಗುತ್ತೆ ಅನ್ನುವಂಥ ಚರ್ಚೆಗಳಿದ್ದಾವೆ ಅನ್ನುವಂಥದ್ದು ಹೊಳವುಗಳಿದೆ. ಅಂಥ ವಿಷಯಗಳು ಆ ಒಂದು ರಿಪೋರ್ಟಲ್ಲಿ ಇದೆ ಅಂಥೇಳಿ ಈಗಾಗಲೇ ಅದು ಹೊರಬರ್ತಾ ಇರೋದ್ರಿಂದ
ಈ ಜಾತಿ ಗಣತಿಯನ್ನು ಮಾಡೋದಕ್ಕೆ ರೆಡಿ ಇಲ್ಲ. ಹೋಗಲಿ, ನರೇಂದ್ರ ಮೋದಿ ಸರ್ಕಾರ 2026 ಕೊರೋನಾದಿಂದಾಗಿ 2020-21 ಆಗಬೇಕಾಗಿದ್ದಂತಹ ಜನಗಣತಿ ಆಗಿಲ್ಲ. ಜನಗಣತಿ ಜೊತೆಗೆ ಜಾತಿ ಗಣತಿ ಕೂಡ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಹಜವಾಗಿಯೇ ಅದರಲ್ಲಿ ಇನ್ನೊಂದು ಕಾಲಮ್ ಸೇರಿಸಿದರೆ ಅಲ್ಲೇ ಬಂದೇ ಬಿಡುತ್ತೆ ಯಾವ ಜಾತಿ ಯಾವ ಧರ್ಮದ ಜನ ಎಷ್ಟಿದ್ದಾರೆ ಅಂತ. ಈ ಮೂಲಕ ಅವರು ಅಲ್ಲಿ ಏನು ಕ್ಷೇತ್ರ ವಿಂಗಡಣೆ ಮಾಡಬೇಕಾಗುತ್ತೆ, ಲೋಕಸಭಾ ಕ್ಷೇತ್ರಗಳ ವಿಂಗಡಣೆ ಆಗುತ್ತೆ, ವಿಧಾನಸಭಾ ಕ್ಷೇತ್ರಗಳ ವಿಂಗಡಣೆ ಆಗುತ್ತೆ, ಇದೆಲ್ಲ ಕೂಡ ಆಗಬಹುದು. ಆಗ ಮತ್ತೊಮ್ಮೆ ಈ ಜಾತಿಯ ಆಧಾರದ ಮೇಲೆ ಕ್ಯಾಲ್ಕುಲೇಷನ್ ಶುರುವಾಗುತ್ತೆ. ಇದನ್ನೇ ಪ್ರಶಾಂತ್ ಕಿಶೋರ್ ಅವರು ಹೇಳಿರುವಂಥದ್ದು, ಯಾಕಿಷ್ಟು ಜಾತಿ ಜಾತಿ ಅಂತ ಹೋಗ್ತೀರಾ ಅಂದರೆ, ನೀವು ಜಾತಿ ಅಂತ ರಾಹುಲ್ ಗಾಂಧಿ ಜಾತಿ ಗಣತಿ ಮಾಡಲೇಬೇಕು ಅಂತಿದ್ರೆ ಈಗ ಬಿಹಾರದಲ್ಲಿ ಮಾಡಿದ್ದಾಯಿತು, ಏನು ಪರಿಣಾಮ ಆಯಿತು? ಬಿಹಾರದಲ್ಲಿ ಏನೇನು ಅಭಿವೃದ್ಧಿ ಆಗಿದೆ ಜಾತಿ ಗಣತಿ ವರದಿನ ತಗೊಂಡು ಅಲ್ವಾ? ಸೊ ಏನೂ ಆಗಿಲ್ಲ. ಯಾಕೆ ಜಾತಿ ಜಾತಿ ಅಂತ ಹೋಗ್ತೀರಾ? ಅಭಿವೃದ್ಧಿ ಮಾಡೋಕ್ಕೆ ಬೇರೆ ಬೇರೆ ಕ್ರೈಟೀರಿಯಾ ಇದೆ. ಬಡತನ ಆರ್ಥಿಕವಾಗಿ ಯಾರು ಬಡವರಿದ್ದಾರೆ ಅವರ ಅದರ ಆಧಾರದ ಮೇಲೆ ಮಾಡಿ, ಸಾಮಾಜಿಕವಾಗಿ ಬಡತನದಲ್ಲಿರುವಂಥವ್ರ ಮೇಲೆ ಒಂದಷ್ಟು ಅವರಿಗೆ ಸರ್ಕಾರ ಸವಲತ್ತುಗಳನ್ನು ಕೊಡ್ತಾನೆ ಇದೆ, ಬೇರೆ ಬೇರೆ ನಿಗಮ ಮಂಡಳಿಗಳನ್ನು ಮಾಡಿದೆ. ಎಲ್ಲ ಮಾಡಿದರೂ ಕೂಡ ಒಂದು ದೊಡ್ಡ ವರ್ಗವನ್ನು ತಮ್ಮತ್ತ ಸೆಳ್ಕೊಂಡು ಅದನ್ನು ವೋಟ್ ಬ್ಯಾಂಕ್ ಮಾಡಿಕೊಂಡು ಆ ಮೂಲಕ ಗೆದ್ದು ಬರೋದಕ್ಕೆ ಈ ಪ್ಲಾನ್ನ ಮಾಡ್ತಾ ಇರೋದು ರಾಹುಲ್ ಗಾಂಧಿ. ಅದನ್ನೇ ಎಲ್ಲರೂ ವಿರೋಧಿಸ್ತಾ ಇರ್ತಾರೆ. ಈಗ ಪ್ರಶಾಂತ್ ಕಿಶೋರ್ ವಿರೋಧ ಮಾಡ್ತಾ ಇರೋದು ಅದೇ ಕಾರಣಕ್ಕೆ. ಜಾತಿ ಗಣತಿ ಯಾಕೆ ಬೇಕಾದ್ರೆ ಅವಶ್ಯಕತೆ ಏನಿದೆ ಅನ್ನುವಂಥ ಚರ್ಚೆಗಳು ನಡೀತಾ ಇರೋದು ಅದೇ ಕಾರಣಕ್ಕೆ. ಆದರೆ ರಾಹುಲ್ ಗಾಂಧಿ ಮಾತ್ರ ಪದೇ ಪದೇ, ನನಗೆ ಗೊತ್ತಿದೆ ಎಷ್ಟು ಜನ ದಲಿತರಿಗೆ ಆದಿವಾಸಿಗಳಿಗೆ ಎಷ್ಟು ಜನರಿಗೆ ಈ BJP ಸರ್ಕಾರ ಬಂದಾಗ ಅವರಿಗೆ ಅವಕಾಶಗಳನ್ನು ಕೊಟ್ಟಿದೆ ಅಂತ ಹೇಳ್ತಾ ಇರ್ತಾರೆ. BJP ಹೇಳ್ತಾರೆ, ನೀವೇ 50-60 ಇದ್ರಪ್ಪ, ನೀವೆಷ್ಟು ಕೊಟ್ಟಿದ್ರೆ ಹೇಳಿ. ನೀವು ಕೊಟ್ಟಿದ್ದಿದ್ರೆ ಈಗ ಯಾಕೆ ಕೇಳೋ ಪರಿಸ್ಥಿತಿ ಬರ್ತಾ ಇತ್ತು? ಆವತ್ತೇ ನೀವು ಅವರು ಬದುಕನ್ನು ಸುಧಾರಿಸಿದ್ರೆ, ಅಭಿವೃದ್ಧಿ ಮಾಡಿದ್ದಿದ್ರೆ ಈಗ ಯಾಕೆ ನೀವು ಲಭಲಭೋ ಅಂತ ಬಾಯಿ ಬಡ್ಕೊಳ್ಳೋ ಸ್ಥಿತಿ ಬರ್ತಾ ಇತ್ತು ಅವರಿಗೆ? ದಲಿತರಿಗಿಲ್ಲ, ಆದಿವಾಸಿಗಳಿಗಿಲ್ಲ, SC ST ಅವ್ರಿಗಿಲ್ಲ ಅಂತ. ನಾವು ಆದಿವಾಸಿನ ಈ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿ ಮಾಡಿದ್ದೀವಿ, ದೇಶದ ಅತ್ಯುನ್ನತ ಹುದ್ದೆ. ಇನ್ನು ಈ ದೇಶದಲ್ಲಿ ರಾಮನಾಥ್ ಕೋವಿಂದ್ ಅವ್ರನ್ನ ರಾಷ್ಟ್ರಪತಿ ಮಾಡಿದವರು ನಾವೇ, ಅಬ್ದುಲ್ ಕಲಾಂ ಅವ್ರನ್ನ ರಾಷ್ಟ್ರಪತಿ ಮಾಡಿದವರು ನಾವೇ. ಹಿಂದುಳಿದ ವರ್ಗಕ್ಕೆ, ಆದಿವಾಸಿಗಳಿಗೆ, ಅಲ್ಪಸಂಖ್ಯಾತರು ಎಲ್ರಿಗೂ ಕೂಡ ಶಕ್ತಿ ತುಂಬಿರೋದು BJP. ಈಗಲೂ ಕೂಡ ಅವರಿಗೆ ಅಧಿಕಾರ ಕೊಟ್ಟಿದ್ದೀವಿ ಅಂತ BJP ಹೇಳ್ತಾ ಇದೆ. ಅಂದರೆ ಅಧಿಕಾರ ಅಂದರೆ ಆಡಳಿತಾತ್ಮಕ ಅಲ್ಲ, ಆದರೆ ದೇಶದ ಅತ್ಯುನ್ನತ ಹುದ್ದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರಿಗೆ ಕೊಟ್ಟಿದ್ದೀವಿ ಅಂತ. ಇನ್ನು OBC ಆಗಿರುವಂಥ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ನಲ್ಲಿ ಬರುವಂಥ ನರೇಂದ್ರ ಮೋದಿ ಅವರಿಗೆ ದೇಶದ ಪ್ರಧಾನಿ ಪಟ್ಟ ಕೊಟ್ಟಿದ್ದೀವಿ, ಇನ್ನೇನು ಕೊಡಬೇಕು? ಈ ಪ್ರಶ್ನೆಯನ್ನು BJP ಕೇಳಿದರೆ ಕಾಂಗ್ರೆಸ್ ಬಳಿ ಉತ್ತರ ಇಲ್ಲ. ನೀವು ಅದಾನಿ ಅಂಬಾನಿಗೆ ಬೆಂಬಲ ಕೊಡ್ತೀರಾ, ನೀವು ಬೆಳೆಸೋದೆಲ್ಲ ಕೂಡ ಬಂಡವಾಳಶಾಹಿಗಳನ್ನು ಅಂತ ಕಾಂಗ್ರೆಸ್ನವರು ಪದೇ ಪದೇ BJP ಟೀಕೆ ಮಾಡ್ತಾರೆ. ಈ ರಾಜಕೀಯ ಅಂತೂ ನಿರಂತರವಾಗಿ ನಡೀತಾನೆ ಇರ್ತದೆ. ಆದರೆ ಪ್ರಶಾಂತ್ ಕಿಶೋರ್ ಅವ್ರು ಹೇಳಿದಾಗೆ, ಯಾಕೆ ನೀವು ಜಾತಿ ಗಣತಿ ಮಾಡಬೇಕು ಅಂತ ಹೊರಟಾಗ ಕರ್ನಾಟಕದಲ್ಲಿ ನಿಮ್ಮದೇ ಸರ್ಕಾರ ಇರುವಂಥ ಕರ್ನಾಟಕ ತೆಲಂಗಾಣ ಯಾಕೆ ಇದನ್ನು ಮಾಡಿ ತೋರಿಸ್ಬಾರ್ದು? ಇದನ್ನು ಮಾಡಿ ತೋರಿಸಿ ಹಿಮಾಚಲದಲ್ಲಿ ಮಾಡಿ, ಇದನ್ನು ಮಾಡಿದ ನಂತರ ದೇಶದಲ್ಲಿ ಮಾಡೋದಕ್ಕೆ ಆಗ್ರಹಿಸಿ. ನೀವು ನಿಮ್ಮ ಕೈಲಿ ಮಾಡೋಕ್ಕಾಗದೇ ಇದ್ದಿದ್ದನ್ನು BJP ಮಾಡೋದಕ್ಕೆ ಹೇಳ್ತೀರ. ಇಲ್ಲಿ ನಿಮ್ಮ ಕೈಲಿ ಮಾಡಿ, ನೀವು ಮಾಡಿದರೆ ನಿಮ್ಮ ಸರ್ಕಾರನೇ ಬಿದ್ದೋಗುತ್ತೆ ಕರ್ನಾಟಕದಲ್ಲಿ, ಅಂಥದ್ದನ್ನು ದೇಶದಲ್ಲಿ ಮಾಡಿ ಅಂತ ಹೇಳ್ತೀರ. ಅಂದರೆ ದೇಶದಲ್ಲಿರೋ ಸರ್ಕಾರ ಸುಭದ್ರವಾಗಿದೆ, ಅದು ಬಿದ್ದೋಗಲಿ ಅಂತ. ಇನ್ನು ನೀವು 60 ಮಾಡೋಕ್ಕಾಗದಿರೋದನ್ನ BJP 20 ಮಾಡಿ, 15 ಮಾಡಿ ಅಂತ ಇದ್ದೀರ. ನೀವು ಯಾಕೆ 60 ಕೊಟ್ಟರು ಮಾಡಲಿಲ್ಲ ಅಂತ ಅವ್ರ ಪ್ರಶ್ನೆ ಕೇಳಿದರೆ ಉತ್ತರ ಇಲ್ಲ. ನಾವು ಮಾಡಿದ್ದೀವಿ. ಮಾಡಿದ್ರು ಮತ್ತೆ ಯಾಕೆ ಹೀಗಿದೆ, ಮತ್ತೆ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀರಾ ಅಂತ BJP ನಿಮಗೆ ಕಪಾಳಕ್ಕೆ ಹೊಡೆದಂಗೆ ಕೇಳ್ತಾರೆ. ನಿಮಗೆ ಉತ್ತರ ಕೊಡೋಕ್ಕಾಗುತ್ತಾ? ಇಲ್ಲ. ಇದು ಪದೇ ಪದೇ ಚರ್ಚೆ ಆದರೂ ಕೂಡ ಮುಗಿಯೋದಿಲ್ಲ. ಆದರೆ 2026 ಜನಗಣತಿ ಜೊತೆ ಜಾತಿ ಗಣತಿಯನ್ನು ಮಾಡೋಕ್ಕೆ ಏನಾದರೂ ಆದರೆ ಈ ಎಲ್ಲ ಸಮಸ್ಯೆಗಳು ಎಲ್ಲದಕ್ಕೂ ಒಂದು ಪರಿಹಾರ ಸಿಗಬಹುದು ಅಂತ ಅನ್ಸುತ್ತೆ. ಕಾಸ್ಟ್ ಸೆನ್ಸಸ್ ಕು ಲೇಕರ್ ಹಮ್ ಪಿಛಲೆ 2 ಸಾಲ್ ಸೆ ವಕ್ತವ್ಯ ದೇ ರಹೆ ಹೈ. ಜಾತಿಗತ ಜನಗಣನಾ ಹೋನಾ ಚಾಹಿಯೇ, ಇಸ್ಮೇ ಕೋಯಿ ದಿಕ್ಕತ್ ನಹೀ ಹೈ. ಲೇಕಿನ್ ಜಾತಿಗತ ಜನಗಣನಾ ಹೋ ಜಾನೆ ಸೆ ಸಬ್ಕಿ ಗರೀಬಿ ದೂರ್ ಹೋ ಜಾಯೇಗಿ, ಪರೇಶಾನಿ ದೂರ್ ಹೋ ಜಾಯೇಗಿ. ಯೇ ಜೋ ರಾಹುಲ್ ಗಾಂಧಿ ಬತಾ ರಹೆ ಹೈ ಐಸಾ ಕೋಯಿ ಪನಿಸಿಯಾ ಹೈ ನಹೀ. ಅಗರ್ ಜಾತಿಗತ ಜನಗಣನಾ ಸೆ ಹೀ ಸಬ್ ಸುಧರ್ ಜಾನಾ ಹೋತಾ, ತೋ ಜನಗಣನಾ ಅಭಿ ಹೈ ಲೋಗೋ ಕೆ ಪಾಸ್ ಕಿ SC ST ಸಮಾಜ ಕೆ ಲೋಗ್ ಸಬ್ಸೆ ಗರೀಬ್ ಪಿಛಡೆ, ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ತೌರ್ ಪರ್ ಸಬ್ಸೆ ಪಿಛಡೆ ಹೈ. ರಾಹುಲ್ ಗಾಂಧಿ ಬತಾನಾ ಚಾಹಿಯೆ, ಜೋ ಭೀ ಯೇ ಬತಾ ರಹಾ ಹೈ ಕಿ ಜಾತಿಗತ ಜನಗಣನಾ ಸೆ ಸಬ್ ಸುಧರ್ ಜಾಯೇಗಾ, ತೋ ಉಸ್ಕೋ ಬತಾನಾ ಚಾಹಿಯೆ ಕಿ SC ST ಸಮಾಜ ಕೆ ಲೋಗ್ ಇಸ್ ದಶಾ ಕ್ಯೂ ನಹೀ ಸುಧರಿ. ಭಾಯಿ ಜನಗಣನಾ ಹೋನೆ ಸೆ ನಯಿ ಜಾನ್ಕಾರಿ ಮಿಲಿ, ಸಹಿ ಹೈ, ಲೇಕಿನ್ ಜಾನ್ಕಾರಿ ಮಿಲ್ನೆ ಮಾತ್ರ ಸೆ ಆಪ್ಕಿ ದಶಾ ನಹೀ ಸುಧರೇಗಿ. ಯೇ ತೋ ಐಸೆ ಹುವಾ ಕಿ ಲೈಬ್ರೇರಿ ಮೇ ಜಾಯಿಯೇಗಾ, ವಹಾಂ ಬಹುತ್ ಕಿತಾಬ್ ಹೈ, ತೋ ಲೈಬ್ರೇರಿ ಮೇ ಜಾನೆ ಸೆ ಆಪ್ ವಿದ್ವಾನ್ ಥೋಡೆ ಹೋ ಜಾಯಿಯೇಗಾ, ಕಿತಾಬ್ ಕೋ ಪಢನಾ ಭೀ ಪಡೇಗಾ ಔರ್ ಪಢ್ ಕರ್ ಆತ್ಮಸಾತ್ ಕರ್ನಾ ಪಡೇಗಾ.
तो राहुल गांधी जी को ये बताना चाहिए कि भाई 60 साल से ये आपको ज्ञान कहाँ आपका गया था। 60 साल से तो आपके लोगों की सरकार थी, तब जनगणना करके पूरे देश का भला कर देते। चलिए मान लीजिए अब उनको अक्ल आया है, अब उनको समझ में आई है बात। हमारी कास्ट सेंसस पे चर्चा हुई, डिस्कशन हुआ, और एक ऐतिहासिक निर्णय कांग्रेस वर्किंग कमेटी ने लिया है और यूनैनिमसली लिया है। मगर मतलब कमरे में कोई ऐसा व्यक्ति नहीं था जिसने अपना पूरा सपोर्ट कास्ट सेंसस का जो कॉन्सेप्ट है उसको नहीं दिया। तो काफी खुशी की बात है। हमारे यहाँ चीफ मिनिस्टर्स बैठे हैं, हमारे चीफ मिनिस्टर्स ने भी डिसीजन लिया है कि वो भी राजस्थान में, कर्नाटक में, छत्तीसगढ़ में, हिमाचल में कास्ट सेंसस को आगे बढ़ाएंगे। देयर इज अ वेरी बिग डिसीजन टेकन टुडे बाय द कांग्रेस वर्किंग कमेटी। यूनैनिमसली द वर्किंग कमेटी हैज सपोर्टेड द आइडिया ऑफ ए कास्ट सेंसस इन द कंट्री। And I think it is a very, very progressive step, a very powerful step for the emancipation of the poor people in our country. We've also, our chief ministers are also, also believe that it's an important step for them to take. So our states are also considering this and actioning this step.